ಪ್ರಿಯ ಸ್ನೇಹಿತರೆ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಅಪ್ಪಿಯ ಸ್ವಾಗತ. ಸೌತ್ ಸಿನಿ ದುನಿಯಾದ ಜಬರ್ದಸ್ತ್ ಬ್ಲಾಕ್ ಬಸ್ ಹೈಟ್ ಸಿನಿಮಾ ಜೈಲರ್, ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಜನಿಕಾಂತ್, ನಮ್ಮ ಹೆಮ್ಮೆಯ ಕರುನಾಡಿನ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್, ಜಾಕ್ ಸ್ಟ್ರೆಫ್, ತಮ್ಮನ್ನಾ, ಭಟಿಯಾದಂತ ಅದ್ದೂರಿ ಮಲ್ಟಿ ಸ್ಟಾರ್ ಮಲ್ಟಿ ಲಿಂಗ್ವಲ್ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸದ್ದು ಮಾಡಿರುವ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆಯ ಕಲೆಕ್ಷನ್ ಮಾಡಿದೆ. ಜೈಲರ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಭಾರತೀಯ ಸಿನಿಮಾ ರಂಗದ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ದಾಖಲೆ ಬರೆದಿದೆ. ಜೈಲರ್ ಸಿನಿಮಾ ಬಿಡುಗಡೆಯಾದ ಕೇವಲ 15 ದಿನದ ಅಂತ್ಯಕ್ಕೆ ವಿಶ್ವದಾದ್ಯಂತ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ತಿ 500 ಕೋಟಿಯ ಕ್ಲಬ್ ಅನ್ನ ಸೇರಿತು. 18 ದಿನಕ್ಕೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ಜೈಲರ್ ಸಿನಿಮಾ 600 ಕೋಟಿಯ ಕ್ಲಬ್ ಅನ್ನ ಸೇರಿ ದಾಖಲೆ ಬರೆದಿತ್ತು. ಇದೀಗ ಸಿಲ್ವರ್ ಜೂಬ್ಲಿಯನ್ನ ಪೂರೈಸಿರುವ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ನಲ್ಲಿ. ಈ ಸಿನಿಮಾದ ಮೇಜರ್ ಹೈಲೈಟ್ಸ್ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು. ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಮಂಡ್ಯದ ಡಾನ್ ನರಸಿಂಹನ್ ಆಗಿ ಕಮಾಲ್ ಮಾಡಿದರು. ತಮ್ಮ ವಿಶಿಷ್ಟವಾದ ಆಕ್ಟಿಂಗ್, ಬಾಡಿ ಲ್ಯಾಂಗ್ವೇಜ್, ಯುನಿಕ್ ಸ್ವಾಗ್, ಡೈಲಾಗ್ ಡೆಲಿವರಿ ಹಾಗೂ ಕನ್ನಡ ಕ್ಯಾರೆಕ್ಟರೈಸೇಷನ್ ನರೇಷನ್ ಮಾಡುವ ರೀತಿಗೆ ಇಡೀ ಭಾರತೀಯ ಸಿನಿಮಾ ರಂಗವೇ ಫಿದವಾಗಿತ್ತು. ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಕ್ಯಾರೆಕ್ಟರೈಸೇಷನ್ ನರೇಷನ್ಗೆ ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿಯೇ ಸಂಚಲನ ಸೃಷ್ಟಿಸಿತು. ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಮಂಡ್ಯದ ಡಾನ್ ಆಗಿ ಕಮಾಲ್ ಮಾಡಿದರು. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಜಬರ್ದಸ್ತ್ ಆಗಿ ಸಕ್ಸಸ್ ಆಗಿದೆ. ಬಿಡುಗಡೆಯಾದ ಮೊದಲನೇ ದಿನವೇ ವಿಶ್ವದಾದ್ಯಂತ ಭರ್ತಿ ಬಾಕ್ಸ್ ಆಫೀಸ್ ನಲ್ಲಿ 96 ಕೋಟಿ ರೂಪಾಯಿಗಳ ದಾಖಲೆಯ ಕಲೆಕ್ಷನ್ ಮಾಡಿದೆ ಜೈಲರ್ ಸಿನಿಮಾ. ಕನ್ನಡ ವರ್ಷನ್ ಬಿಡುಗಡೆಯಾದ ಈ ಸಿನಿಮಾ ಕನ್ನಡ ವರ್ಷನ್ ನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕನ್ನಡ ವರ್ಷನ್ ನಲ್ಲಿ ಡಬ್ ಆದ ಬಾಹುಬಲಿ 1, ಬಾಹುಬಲಿ ದಿ ಕನ್ಕ್ಲೂಷನ್, ತ್ರಿಬಲ್ ಆರ್, ಸಹೋ ಆದಿಪುರು ಸಿನಿಮಾದ ದಾಖಲೆಗಳನ್ನ ಧೂಳಿ ಪಟ ಮಾಡಿದ ಜೈಲರ್ ಸಿನಿಮಾ. ಜೈಲರ್ ಸಿನಿಮಾ ಕನ್ನಡ ವರ್ಷನ್ ನಲ್ಲಿ 25 ದಿನದಂತ್ಯಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ ಭರ್ತಿ 66 ಕೋಟಿ 96 ಲಕ್ಷ ರೂಪಾಯಿಗಳ ದಾಖಲೆಯ ಕಲೆಕ್ಷನ್ ಮಾಡಿದೆ ಜೈಲರ್ ಸಿನಿಮಾ. ಜೈಲರ್ ಸಿನಿಮಾ ಬಿಡುಗಡೆಯಾದ 25 ದಿನಗಳಿಗೆ ತಮಿಳುನಾಡು ಪ್ರಾಂತ್ಯದಲ್ಲಿ ದಾಖಲೆಯ 210 ಕೋಟಿ ರೂಪಾಯಿಗಳ ದಾಖಲೆಯ ಕಲೆಕ್ಷನ್ ಮಾಡಿದೆ ಜೈಲರ್ ಸಿನಿಮಾ. ತಮಿಳುನಾಡಿನ ಪ್ರಾಂತ್ಯದಲ್ಲೂ ಜಬರ್ದಸ್ತ್ ಆಗಿ ಕಮಾಲ್ ಮಾಡಿರುವ ಈ ಸಿನಿಮಾ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಪ್ರಾಂತ್ಯದಲ್ಲಿ 25 ದಿನದ ಅಂತ್ಯಕ್ಕೆ ಬಾಕ್ಸ್ ಆಫೀಸ್ ನಲ್ಲಿ 89 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿದೆ ಜೈಲರ್ ಸಿನಿಮಾ. ಜೈಲರ್ ಸಿನಿಮಾ ಕಮಾಲ್ ಮಾಡಿದೆ. ಬಿಡುಗಡೆಯಾದ ಕೇವಲ 25 ದಿನದ ಅಂತ್ಯಕ್ಕೆ ವಿಶ್ವದಾದ್ಯಂತ ಎಷ್ಟು ಕಲೆಕ್ಷನ್ ಮಾಡಿದೆ ಎಂಬ ಅಪ್ಡೇಟ್ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಬಿಡುಗಡೆಯಾದ ಕೇವಲ 25 ದಿನದ ಅಂತ್ಯಕ್ಕೆ ವಿಶ್ವದಾದ್ಯಂತ ಜೈಲರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 630 ಕೋಟಿ 96 ಲಕ್ಷ ರೂಪಾಯಿಗಳ ಕಲೆಕ್ಷನ್ ಮಾಡಿ ದಾಖಲೆ ಬರೆದ. ವರ್ಲ್ಡ್ ವೈಡ್ 25 ಡೇಸ್ ಗ್ರಾಸ್ ಕಲೆಕ್ಷನ್ ಆಫ್ ಜೈಲರ್ ಮೂವಿ 630 crores 96 lakhs. ಜೈಲರ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸಿಂಗಲ್ ದುನಿಯಾ ಪ್ಲಸ್ ಸಬ್ಸ್ಕ್ರೈಬ್. ಫಾರ್ ದ ಲೇಟೆಸ್ಟ್ ಅಂಡ್ ವಾಟ್ ಅಪ್ ಅಪ್ಡೇಟ್ಸ್ ಆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಟೆಲಿವಿಷನ್ ಇಂಡಸ್ಟ್ರಿ, ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್.